ಇವತ್ ರಾಜ್ಯದಲ್ಲಿ ನಮ್ ಬಜೆಟ್ 2 ಲಕ್ಷ ಕೋಟಿ ಆನ್ಯುವಲ್ ಬಜೆಟ್. ಕಾಡ್ ಬೆಳೆಸ್ಲಿಕ್ಕೆ ಒಂದು 500 ಕೋಟಿ ಖರ್ಚು ಮಾಡ್ತೀವಿ ಕಾಡ್ ರಕ್ಷಣೆ ಮಾಡೋಕೆ. ನಾನು ಕೇಳಿದೆ, ಕಾಡ್ ರಕ್ಷಣೆ ಮಾಡೋದು ಯಾರಿಂದ ರಕ್ಷಣೆ ಮಾಡ್ತೀವಿ? ಏನ್ ಬೇರೆ ಕಂಟ್ರಿಯಿಂದ ನಮ್ಮ ಎನಿಮಿಯಿಂದ ರಕ್ಷಣೆ ಮಾಡ್ತೀವ? ಕಾಡ್ 500 ಕೋಟಿ ಖರ್ಚು ಮಾಡ್ತಾ ಇರೋದು ಕಾಡ್ ರಕ್ಷಣೆ ಮಾಡೋಕೆ, ಅಲ್ಲಿ ಇರ್ತಕ್ಕಂಥ ಸುತ್ತಮುತ್ತಲ ಜನರಿಂದ ಅದನ್ನ ರಕ್ಷಣೆ ಮಾಡ್ಲಿಕ್ಕೆ ಅಂತ. ಈಗ ಅದೇ ಸರ್ಕಾರ 50,000 ಕೋಟಿ ಖರ್ಚು ಮಾಡುತ್ತೆ ಯಾರ ಮೇಲೆ? ಅದೇ ಜನರ ಮೇಲೆ. ಪೂವರ್ ಪಾವರ್ಟಿ ಅಲೋಕೇಶನ್ ಅಂತ ಹೇಳ್ಬಿಟ್ಟು, ಪಾವರ್ಟಿ ಅಲಿವೇಶನ್ ಅಂತ ಹೇಳ್ಬಿಟ್ಟು, ಅಂದ್ರೆ ಕಾಡು ಸುತ್ತಮುತ್ತ ಇರ್ತಕ್ಕಂಥ ಜನ ಎಸ್ಟಿಗಳು ಇರ್ತಾರೆ ಮತ್ತು ಬಡವರು ಇರ್ತಾರೆ. ಈಗ ಅವ್ರಿಗೆ 50,000 ಕೋಟಿ ಖರ್ಚು ಮಾಡಿ ಅವರ ಅಭಿವೃದ್ಧಿ ಮಾಡ್ತಾ ಇದ್ದೀರಾ, 500 ಕೋಟಿ ಖರ್ಚು ಮಾಡಿ ಕಾಡನ್ನ ಅವರಿಂದ ರಕ್ಷಣೆ ಮಾಡ್ತಾ ಇದ್ದೀರಿ. ಕೊನೆಗೆ ಯಾವ್ದ್ರ ಗೆಲ್ಲುತ್ತೆ? 500 ಕೋಟಿ ಗೆಲ್ಲುತ್ತೆ? 50,000 ಕೋಟಿ ಗೆಲ್ಲುತ್ತ? ಆಬ್ವಿಯಸ್ಲಿ 50,000 ಕೋಟಿ ಗೆಲ್ಲುತ್ತೆ. ನಮ್ಮ ಅಭಿವೃದ್ಧಿ ಪರಿಸರ ಪೂರಕವಾಗಿ ಇದ್ರೆ ಆ ಜನರಿಗೂ ಅಭಿವೃದ್ಧಿ ಆಗ್ತಾ ಇತ್ತು, ಅರಣ್ಯನೂ ಉಳಿತಾ ಇತ್ತು. ಬಟ್ ನಾವ್ ಹಂಗ್ ಮಾಡ್ತಾ ಇಲ್ಲ. ಇದು ಮಾಡೋದೇ ಬೇರೆ, ಇವ್ರು ಮಾಡೋದೇ ಬೇರೆ. ದೇರ್ ಇಸ್ ನೋ ಸಿಂಕ್. ಪರಿಸರದ ಬೆಲೆ ಎಷ್ಟಿರಬಹುದು ಅಂತ ನೀವೇನಾದ್ರೂ ಆಲೋಚನೆ ಮಾಡಿದೀರಾ? ಫಾರ್ ಎಕ್ಸಾಂಪಲ್, ಸುಮ್ನೆ ನೀವು ಹೇಳ್ಬಿಟ್ಟು ನಾಗರ ಒಳಗೆ ಕಾಡೋ, ಬಂಡೀಪುರ ಕಾಡೋ, ಅಥವಾ ಏನೋ ಒಂದು ನಿಮ್ ಊರ್ ಪಕ್ಕ ಇರತಕ್ಕಂತ ಒಂದು ಹೊಲನೇ ಇದೆ ಅಂತ ಕೊಳ್ರಿ, ಒಂದು ಕಾಡು, ಆ ಕಾಡಿನ ಬೆಲೆ ಎಷ್ಟಿದೆ ಅಂತ ಕೇಳಿದ್ರೆ ಜನ ನೀವೇನ್ ಹೇಳ್ತೀರಿ? ಸಾಮಾನ್ಯವಾಗಿ, ಸರ್ ಅಲ್ಲಿ ಒಂದು ಟೀಕ್ ಮರ ಇದೆ, ಅದ್ರ ಬೆಲೆ ಇಷ್ಟು, ರೋಸ್ ವುಡ್ ಇದೆ ಇಷ್ಟಿದೆ ಇಷ್ಟು. ಅನ್ಫಾರ್ಚುನೇಟ್ಲಿ ನಾವು ಈವನ್ ಪರಿಸರವನ್ನ, ಒಂದು ಫಾರೆಸ್ಟ್ ಎಕೋ ಸಿಸ್ಟಮ್ ಅನ್ನ ವ್ಯಾಲ್ಯೂಯೇಷನ್ ಏನ್ ಮಾಡ್ತಿದೀವಿ ಅಂದ್ರೆ, ಅಲ್ಲಿ ಇರ್ತಕ್ಕಂತ ಮರ ಮುಟ್ಟುಗಳ ಬೆಲೆ ಹಾಕಿ ನಾನು ಅಷ್ಟು ಬೆಲೆ ಅಂತ ಹೇಳ್ತಾ ಇದ್ದೀನಿ. ನಾನ್ ನಿಮಗೆ ಅದ್ರದ್ದು ಇವತ್ತು ಬೇರೆ ಲೆಕ್ಕ ಕೊಡ್ತೀನಿ ನೋಡಿ, ನಿಮ್ಗೆ ಆಶ್ಚರ್ಯ ಆಗ್ಬೋದು. ಸುಮಾರು ಒಂದು 50 ವರ್ಷದ ಹಿಂದೆ ನಮಗೆ ನಮ್ಮ ದೇಶದಲ್ಲಿ ನಮ್ಗೆ ಬರಗಾಲ ಇತ್ತು, ಊಟ ಮಾಡ್ಲಿಕ್ಕೆ ಅನ್ನ ಇರಲಿಲ್ಲ. ಆವತ್ತು ಸಡನ್ಲಿ ಏನೋ ಒಂದು ಆಯ್ತು, ಏನು ಗ್ರೀನ್ ರೆವಲ್ಯೂಷನ್ ಅಂತ ಆಯ್ತು. ಆವಾಗ ಸಡನ್ಲಿ ನಮ್ಮ ಫುಡ್ ಪ್ರೊಡಕ್ಟಿವಿಟಿ ಜಾಸ್ತಿ ಆಯ್ತು, ಊಟ ಸಿಕ್ತು. ನಾವೆಲ್ಲ ಕಳೆದ 50 ವರ್ಷದಿಂದ ನಮ್ಮ ಭಾರತ ದೇಶ 130 ಕೋಟಿ ಜನ 30 ಊಟ ಮಾಡ್ತಾ ಇದ್ದು ಸಂತೋಷವಾಗಿದ್ದೀವಿ. ಗ್ರೀನ್ ರೆವಲ್ಯೂಷನ್ ಅಂದ್ರೆ ಏನು? ಟಾಲ್ ವೀಟ್ ಇತ್ತು, ರೈಸ್ ವೆರೈಟೀಸ್, ಅದನ್ನ ಡ್ವಾರ್ಫ್ ವೀಟ್ ವೆರೈಟೀಸ್, ರೈಸ್ ವೆರೈಟೀಸ್ ಮಾಡಿದ್ರು ಸರ್, ಸಂತೋಷ. ಎತ್ತರ ಇರ್ತಕ್ಕಂಥ ತಳಿನ ನಾವು ಗಿಡ್ಡ ಮಾಡಿದ್ವಿ. ಹೇಗ್ ಮಾಡಿದ್ವಿ? ನಾವೇನಾದ್ರೂ ಮ್ಯಾಜಿಕ್ ಮಾಡಿದ್ವಾ? ಸೈಂಟಿಸ್ಟ್ಗಳು ಏನ್ ಮಾಟ ಮಂತ್ರ ಮಾಡಿದ್ರ, ಮಾಯ ಮಾಡಿದ್ರ, ಹೇಗ್ ಮಾಡಿದ್ರು? ಆವಾಗ ಗೊತ್ತಿರೋರು ಸ್ವಲ್ಪ ಹೇಳ್ತಾರೆ, ಸರ್ ಎಲ್ಲೋ ನೇಚರ್ ಅಲ್ಲಿ ಡ್ವಾರ್ಫ್ ವೈಲ್ಡ್ ವೆರೈಟಿ ಆಫ್ ರೈಸ್ ಅಂಡ್ ವೀಟ್ ವಾಸ್ ಅವೈಲೇಬಲ್ ಇನ್ ಫಾರೆಸ್ಟ್ ಆಸ್ ಗ್ರಾಸ್, ವೈಲ್ಡ್ ಗ್ರಾಸ್ ದಟ್ ಈಸ್ ಲಿವಿಂಗ್ ಇನ್ ಫಾರೆಸ್ಟ್ ಫಾರ್ ಥೌಸಂಡ್ಸ್ ಆಫ್ ಇಯರ್ಸ್, ಮಿಲಿಯನ್ಸ್ ಆಫ್ ಇಯರ್ಸ್. ನೀವು ಕಾಡಲ್ಲಿ ಹೋಗ್ಬೇಕಾದ್ರೆ ಯಾವ್ದೋ ಒಂದು ಗಿಡ್ಡದೊಂದು ಗ್ರಾಸ್ ಇದೆ, ಅದ್ರ ಬೆಲೆ ಎಷ್ಟು ಅಂತ ಕೇಳಿದ್ರೆ ನೀವೇನ್ ಹೇಳ್ತೀರಾ? ಬೆಲೆನೇ ಇಲ್ಲ ಅದಕ್ಕೆ ಅಲ್ವಾ. ಇವತ್ತು ಆ ಒಂದು ಜೀನ್, ಡ್ವಾರ್ಫ್ ಜೀನ್, ವಿಚ್ ವಾಸ್ ದೇರ್ ಇನ್ ಡ್ವಾರ್ಫ್ ಗ್ರಾಸ್ ವಿತ್ ನೋ ವ್ಯಾಲ್ಯೂ ಇನ್ಸೈಡ್ ಫಾರೆಸ್ಟ್, ಆ ಜೀನ್ ಅನ್ನ ನಾವು ನಮ್ಮ ಬೆಳಿತಕ್ಕಂಥ ತಳಿಗಳಿಗೆ ಟ್ರಾನ್ಸ್ಫರ್ ಮಾಡಿ ನಾವು ಗ್ರೀನ್ ರೆವಲ್ಯೂಷನ್ ಮಾಡಿದ್ವಿ. ಆ ಜೀನ್ ಇಲ್ಲದೆ ಹೋಗಿದ್ರೆ ನಾವು ಮಾಡ್ಲಿಕ್ಕೆ ಆಗ್ತಾ ಇತ್ತಾ? ಆಗ್ತಿರ್ಲಿಲ್ಲ. ಈಗ ಜೀನ್ ಬೆಲೆ ಎಷ್ಟು? ಟುಡೇ ನಾವು ಒಂದು ವ್ಯಾಕ್ಸಿನ್ ಮಾಡಿದ ತಕ್ಷಣ ಅದ್ರ ಬೆಲೆ ಇಷ್ಟು ಅಂತ ಕಟ್ತೀವಿ. ಆ ಒಂದು ಹುಲ್ಲು ಕಡ್ಡಿ, ಕಾಡಲ್ಲಿ ಎಲ್ಲೋ ಬೆಲೆ ಇಲ್ಲದೆ ಬಿದ್ದಂತ ಹುಲ್ಲು ಕಡ್ಡಿಯ ಬೆಲೆ ಇವತ್ತು 150 ಕೋಟಿ ಇಂಟು 50 ವರ್ಷ ಇಂಟು 3 ಹೊತ್ತು ಊಟ ಇಂಟು ರುಪಿ, ದಟ್ ಈಸ್ ದಿ ವ್ಯಾಲ್ಯೂ ಆಫ್ ದಿ ಫಾರೆಸ್ಟ್. ಬಿಕಾಸ್ ಎನಿಥಿಂಗ್ ದಟ್ ಈಸ್ ದೇರ್ ಇನ್ ಫಾರೆಸ್ಟ್ ಇನ್ವ್ಯಾಲ್ಯೂಬಲ್. ಅದು ನಮಗೆ ಇವತ್ತು ನೋಡಿ ಆಕ್ಸಿಜನ್ ಕೊಡುತ್ತೆ ಅಲ್ವಾ? ಒಂದ್ ಬಾಟ್ಲ್ ಆಕ್ಸಿಜನ್ ತಗೊಂಡ್ರಿ ಇವತ್ತು ಡಾಕ್ಟರ್ ಎಷ್ಟು ಚಾರ್ಜ್ ಮಾಡಿದ್ರೆ ನಿಮ್ಗೆಲ್ಲ ಗೊತ್ತಿದೆ. ಏನೋ ನಮ್ ಪರಿಸರ ಕೊಡ್ತಕ್ಕಂತ ಆಕ್ಸಿಜನ್ ಅನ್ನ ಬೆಲೆ ಕಟ್ಲಿಕ್ಕೆ ಆಗುತ್ತಾ? ಇಂಪಾಸಿಬಲ್. ಸೊ ದಿ ಪಾಯಿಂಟ್ ಐ ವಾಂಟ್ ಟು ಡ್ರೈವ್ ಹೋಮ್ ಹಿಯರ್ ಈಸ್ ದಿ ವ್ಯಾಲ್ಯೂ ಆಫ್ ಪರಿಸರ ಈಸ್ ಇನ್ವ್ಯಾಲ್ಯೂಬಲ್. ಕಳ್ಕೊಂಡ್ರೆ ನಾವು ಮತ್ತೆ ಅದು ಸಿಗ್ಲಿಕ್ಕೆ ಆಗೋದಿಲ್ಲ.